వా నేనేనాలో నేను ಏನಪ್ಪ ಇದು ಇಷ್ಟೊಂದು ಕತ್ಲೆ ಕತ್ಲೆ ಶಾರ್ಟ್ ಮಾಡ್ಬಿಟ್ಟಿದ್ಯ ಅನ್ಕೊಂಡ್ರ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ ಎಲ್ಲೋಗ್ತಾ ಇದ್ದೀನಿ ಅಂತ. ಸದ್ಯಕ್ಕೆ ಈಗ ನಾನು ನನ್ನ ಡಾಮಿ ಎತ್ಕೊಂಡು ನೆಲಮಂಗ್ಲ ಟೋಲ್ ಪಾರ್ಲೆಜಿ ಟೋಲ್ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಬಿ ಬಿ ಅವರು ಐ ಮೀನ್ ತಪ್ಪಿಟ್ಕೊಂಬಾರ್ದು ಬಾನ್ ಬೀಚ್ ಬೈಕರ್ ಅವರು ರೈಡ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀನಿ. ಬಟ್ ಏನೋ ನೈಟು ಟೆಕ್ಸ್ಟ್ ಹಾಕಿ ನಾನು ಬರಲ್ಲ ಬ್ರೋ, ಬಿ ಅವ್ರು ಬರ್ತಾರೆ ಅವ್ರನ್ನೇ ಟೆಕ್ಸ್ಟ್ ಮಾಡಿ ಅಂದರು. ಸೊ ಬಿ ಬ್ರೋ ಕೇಳಿದ್ದಕ್ಕೆ ನೀವು 5:30 ಬಂದುಬಿಡಿ ಬ್ರೋ ಅಂತೇಳಿ ಮೆಸೇಜ್ ಹಾಕಿದ್ದಾರೆ ಅವರು. ಬಾನ್ ಬೀಚ್ ಬೇಕರ್ ಅಟ್ಲೀಸ್ಟ್ 6 ಹೇಳಿದ್ರು, ಇವರು 5:30 ಹೇಳಿಬಿಟ್ಟಿದ್ದಾರೆ. 5:15 ಇಲ್ಲೇ ಆಗೋಯ್ತು. ನಾನು ಹೋಗೋದಕ್ಕೆ 5:50 ಅಂತ ತೋರಿಸೈತೆ. ಸೊ ಪಟ್ಟ ಅಂತ ಹೊರಡಬೇಕು. ಈ ಕಡೆ ರೋಡ್ಗಳು ಚೆನ್ನಾಗಿಲ್ಲ, ಇಲ್ಲಿ ನಷ್ಟು ದೂರ ಇಲ್ಲ, ರೋಡ್ ಚೆನ್ನಾಗಿಲ್ಲ. ಅದು ಬಿಟ್ಟರೆ ಈಗ ಕಲ್ ರೋಡ್ ಇದೆ. ಪಟ್ಟಂತ ರೋಡ್ನ ಕ್ಲಿಯರ್ ಮಾಡಿಕೊಂಡು ನೆಲಮಂಗ್ಲ ಹೈವೇಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಆಚೆಗೆ ನಾನು ನೋಡ್ಕೊತೀನಿ ಡಾಮಿ ಕೈಲಿರೋದು. ಸೊ ನೋ ವರೀಸ್. ಸೊ ಸೀದಾ ಟೈಮ್ ವೇಸ್ಟ್ ಮಾಡ್ದಲೇ ಅಲ್ಲೇ ಹೋಗಿ ಸಿಕ್ಬಿಡ್ತೀನಿ, ಬನ್ನಿ. ಬಾಯ್ಸ್ ಟೋಲ್ ಹತ್ರ ಬಂದ್ವಿ, ಫುಲ್ ಬೈಕರ್ಸ್ಗೆ ಅಂತ ರೆಡಿಯಾಗಿ ನಿಂತ್ಕೊಂಬಿಟ್ಟೈತೆ. ಎಲ್ಲ ರೈಡರ್ಸ್ಗಳೇ ಫುಲ್ ಪ್ಯಾಕ್ ಆಗಿಬಿಟ್ಟಾರೆ. ಇಂಡ್ಯೂಡ್ ಟ್ರಾಮ್ ಟೈಗರ್ ನಮ್ಮವ್ರು ಎಲ್ಲಿ ಬರೋದಾರು ಗೊತ್ತಿಲ್ವಲ್ಲ. ಫುಲ್ ರಿಪಬ್ಲಿಕ್ ಡೇ ರೆಡಿಗೆ ಪ್ಲಾನಾಗಿ ಬಂದುಬಿಟ್ಟಿದ್ದಾರೆ. ಬಟ್ ನಮ್ಮವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಇನ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸಿಗ್ತೀನಿ ರೀ. ಒಂದು ಸಣ್ಣ ಮಿಸ್ಟೇಕಿಂದ ಸ್ವಲ್ಪ ಮುಂದೆ ಹೋದೆ. ಏನಂದರೆ ಫೋನ್ ಬಿಸ್ ಬೇಕಾದ್ರೆ ಅವ್ರು ಬರ್ತಾಯಿಲ್ಲ ಅಂತ ಹೇಳಿದ್ನಲ್ಲ. ಸೊ ಅಬಿಬ್ರೋ ನಂಬರ್ ನನ್ನ ಹತ್ರ ಇಲ್ಲ. ಸೊ ಯಾರು ಟೆಕ್ಸ್ಟ್ ಮಾಡೋದು ಯಾರು ರಿಪ್ಲೈ ಮಾಡಲಿಲ್ಲ. ಸೊ ನಾನು ಎಲ್ಲೋ ನೆಕ್ಸ್ಟ್ ಟೋಲಲ್ಲಿ ಇದ್ದಾರೆ ಅಂದ್ಕೊಂಡು, ಲೈಕ್ ನೆಲಮಂಗ್ಲ ಅದು ಮೇನ್ ಟೋಲ್ ಅಂತಾರೆ ಕೆಲಸದಲ್ಲಿ, ಲೈಕ್ ನನಗೂ ಪ್ರಾಪರ್ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನೆಲ್ಲೋ ಆ ಟೋಲ್ ಹತ್ರ ಇದ್ದಾರೆ ಅಂದ್ಕೊಂಡು ಮುಂದಕ್ಕೊಂದು 5-6 ಕಿಲೋಮೀಟರ್ಸ್ ಪಾಸ್ ಆಗಿಬಿಟ್ಟೆ. ಸೊ ಅದಾದಮೇಲೆ ಗೊತ್ತಾಯಿತು, ಐ ಮೀನ್ ಬ್ಲ್ಯಾಕ್ ವಂಡರ್ ನಮ್ಮ ಹರ್ಷಿತ್ ಬ್ರೋ ಅವರು ಕಾಲ್ ಮಾಡಿದ್ರು. ಹರ್ಷಿತ್ ಬ್ರೋ ಅವರು ಕಾಲ್ ಮಾಡಿದ್ರು. ಸೊ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಅಲ್ಲೇ ನಾಗಚಂದ್ರ ಏನಿದೆ ಅಲ್ಲೇ ಬನ್ನಿ ಅಂತ ಹೇಳಿದ್ರು. ಸೊ ಈ ಕಡೆಯಿಂದ ನಾನು ಸರ್ವಿಸ್ ಹೊಡಲು ಹೋಗ್ತಾಯಿದ್ದೀನಿ, ಆ ಕಡೆಯಿಂದ ಬರ್ತಾಯಿದ್ರೆ ಬೈಕ್ ಬರ್ತಾಯಿದೆ ಜೀವ ಬೇಕಾಗ್ಬಿಟ್ಟು ಏಕ್ದಮ್ ನುಗ್ತಾ ಇದ್ದಾರೆ ಎಲ್ಲರೂ. ಸೊ ಸಖತ್ ಭಯ ಆಗ್ತಾಯಿದೆ. ಪ್ಲಸ್ ಆ ಕಡೆಯಿಂದ ಇಲ್ಲಾದರೂ 1,000 ಲೈಟ್ಸ್ ಅವಾಗಿಂದ ಬರ್ತಾಯಿದೆ ನೋಡ್ತಾ ಇದ್ದೀನಿ. 100 ಲೈಟ್ ಒಂದು ಸಲಿಗೆ ಕಣ್ಣು ಗುಡಿತಾ ಇದೆ, ರೋಡೇ ಕಾಣಿಸಲ್ಲ ವಿಸಿಬಿಲಿಟಿ ನನಗೆ. ಇವನ್ನಾರ ಅಣ್ಣ ಟ್ರಕ್ ಬೇರೆ ತನೀಗ. ವಾ 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 ನೀನೇನೋ ನೀನು ಅದೇ ಹೇಳಿದ್ನಲ್ಲ ತುಂಬ ಕತ್ಲೆ. ಸೊ ಏನೋ ಕಾಣಿಸ್ತಾರಲ್ಲ ಪ್ರಾಪರಾಗೆ, ಬಟ್ ವಿಧಿ ಇಲ್ಲ ಇರೋದನ್ನು ಹೇಳಬೇಕಲ್ಲ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಬಿಬ್ರೋ ಅವ್ರು ಬಂದಾಗ ಸಿಗ್ತೀನಿ ಬನ್ನಿ. ಓಕೆ ವಾಯ್ಸ್, ಅಬಿಬ್ರೋ ಬಂದರು, ಪಾಸ್ ಆಗಿದ್ದಾರೆ. ಬ್ಲ್ಯಾಕ್ ವಂಡರ್ ಅವ್ರು ಬಂದರು. ಸೊ ಈಗ ಇಲ್ಲಿಂದ ಹೊರಡೋದ ಅಂತ ಇದೆ ಧ್ರುವ ತರೆಗೆ, ಅಲ್ಲಿಂದ ಆಚೆಗೆ ನೋಡಬೇಕು. ಬನ್ನಿ ಬ್ರೋ, ಅವ್ರು ಹೊಂಟೋದ್ರು. ಅಬಿಬ್ರೋ ಅಬಿಬ್ರೋ ಆಲ್ರೆಡಿ ಮುಂದೆ ಪಾಸ್ ಆದರು. ಸೊ ಈಗ ಇದು ಕೇರಳ ವಯಸ್ಸು ಅವ್ರ ಗ್ರೂಪ್ ಇದೆ ಒಂದು. ಹೋಗೋಣ ಆಯ್ತು, ಹೆಲ್ಮೆಟ್ ಹಾಕಿರೋ ಗೊತ್ತು. ಹೋಗ್ತಾರಲ್ಲ ಇವಾಗ ಫುಲ್ ಜಿಗಮಗ. ಏನು ಚಳಿ ಗುರು ಇವತ್ತು, ಸಖತ್ ಚಳಿ ಆಗ್ತೈತಿ ಇವತ್ತು.
ಸಮಸ್ಯೆ ಮುಂದೆ ಹೋಗ್ಬಿಟ್ಟಿದೆ. ಚಳಿಯಾಗಿ ತೆಗೆದು ಮೈಸೂರಿಗೆ ಹೋದಾಗ ಚಳಿ ಅನಿಸ್ಲಿಲ್ಲ, ಬೆಳಗಿನ ಜಾವ ಇವತ್ತು ಸಖತ್ ಚಳಿ ಆಗ್ತಾ ಇದೆ. ಸಖತ್ ಅಂದ್ರೆ ಸಖತ್ ಚಳಿ, ಟಿಕ್ ನಡುಕ್ತಾ ಇದೀವಿ. ಚಳಿ ಒಂದ್ ಕಡೆ ಅಂದ್ರೆ ಟ್ರಾಫಿಕ್ ಒಂದ್ ಕಡೆ. ಸಂದಿಲಿ ಸ್ವರ್ಗ, ಏನೇ ಟ್ರಾಫಿಕ್ ಮಾಡೋರು ಇಲ್ಲಿ, ಏನು ಗುರಿದು ಮೈಸೂರು ಟ್ರಾಫಿಕ್ ಆಗತ್ತಾ? ಏನು ಜೀರೆ ಇಂಜಿನ್ಗೆ ಜಿಗ್ಮಗ ಅಂತ ಇದಲ್ಲ ಅಂತೀನಿ ಚಳಿ ಜೊತೆಗೆ ಅವ್ರ ಫಾಗ್ ಲ್ಯಾಂಪು. ಓ ನಾನು ಹೋದಂಗೆ ಇವತ್ತು ತಂಡರ್ ಬಣ್ಣ ನಾನು ಬಿಡ್ತಾ ಇಲ್ಲ, ನನ್ನ ಆವಾಗಲೇ ಪಾಸ್ ಆಗಿ ಬಂದಿದ್ದೀನಿ ಈ ಟ್ರಾಫಿಕಲ್ಲಿ. ಏನೋ ಕಾಣ್ತಲ್ಲ, ಟಿಕ್ ಕೋಲ್ಡ್ ಇದೆ. ಕೋಲ್ಡಿಂದ ಲೈವ್ಗೆ ಜಾಯ್ನ್ ಆಗಿ ಕಣಿಗಲ್ಲ ಲೈವ್ಗೆ. ಏನು ಮಾತಾಡ್ತಾರೆ ಪಕ್ಕ ತಿಳಿ ಹೊಡಿದಕ್ಕೆ, ಏನು ಚಳಿ ಇರ್ತೀನಿ ಕಡೆ. ಬ್ಯಾಕ್ ಮಾಡೋರು ಎಲ್ಲ ಹಿಂದೆ ಹೋದ್ರು, ಇವಾಗ ಏಜ್ ಇವರು ಮುಂದೆ ಹೋಗ್ತಾರೆ. ಹಿಂಗೆ ನಾವು ಇನ್ನಾಗೆ ಬರ್ತಾ ಇದ್ವಿ. 50 90 ಡಿಫ್ರೆಂಟ್ ಇಲ್ಲ, ಅವ್ರು ಓಪನ್ ಮಾಡ್ತಾರೆ ನಾವು ಓಪನ್ ಮಾಡೋಣ ಬರ್ರಿ. ಆಗಿದೆ ಗುರು, ಇವರು ಒಳ್ಳೆ ಗಾಡಿ ಹಿಡಿತಾರೆ ಮಾತ್ರ, ಸೀರಿಯಸ್ಲಿ ಹಿಡ್ತೀನಿ. ಅವ್ರನ್ನ ಕಲ್ತ್ಕೋಬೇಕು ಗಾಡಿ ಹೀಗೆ ಎತ್ಕೊಳ್ಳೋದು ಅಂತ. ಅವ್ರು ಮಾಡೋ ಟೆಸ್ಟ್ಗಳನ್ನ ನಾನು ನೋಡಿದ್ರೆ ಗಾಡಿ ಮುಟ್ತೇನೆ ಇರಲಿಲ್ಲ. ಅವ್ರು ಮಾಡೋದ್ರಲ್ಲಿ ನಾನು 4 ಟೆಸ್ಟ್ ಮಾಡಿರೋದು ಅಷ್ಟೇ ಗಾಡೀಲಿ. ಪ್ರೈಸ್ ಕರೆಕ್ಟ್ ಆಗಿರುತ್ತಾ ಇರಲ್ವಾ ಏನೂ ಗೊತ್ತಾಗಲ್ಲ ನಮಗೆ. ನಮ್ಮ ಅಭಿಪ್ರಾಯ ಆದರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ನೋಡೋದಾ ಟಾಮಿನ ಗುಡ್ ನೋಡ್ಬೇಕಾದ್ರೆ ಅವ್ರನ್ನೇ ಕರ್ಕೊಂಡು ಹೋಗ್ಬೋಣ. ಆಡ್ತಿದ್ದೀನಿ ಸುಮ್ಮನೆ ಎಲ್ಲ ತಲೆನೋವು. ರೆಕಾರ್ಡಿಂಗ್ ಇದ್ರೆ ಸೇಫ್ಟಿ ಇರುತ್ತೆ ನೋಡುವ. ಏನ್ ಬ್ರಾ ಹಿಂದೆನೆ ಬರ್ತಾ ಇದ್ರು ಕಾಣಿಸ್ತಲ್ಲಪ್ಪ, ಫ್ಯೂಯಲ್ ಇರ್ಲಿಲ್ಲ ಅವ್ರದ್ರಲ್ಲಿ ಮೋಸ್ಟ್ಲಿ. ಅದಕ್ಕೆ ಶಾಪ್ ಕೊಟ್ರೆ ನಾಲ್ ಆವಾಗಲೇ ಕೊಟ್ರಲ್ಲ, ಆವಾಗಲೇ ನೀವು ಬಂದಲ್ಲ ಆವಾಗಲೇ ನೋಡಿದ್ರು. ಮೋಸ್ಟ್ ಪ್ರಾಬಬ್ಲಿ ಫ್ಯೂಯಲ್ ಹಾಕ್ಸೋಕ್ಕೆ ಎಲ್ಲ ಶಾಪ್ ಕೊಟ್ಟಿದ್ದಾರೆ.
ಹೋಗಿಲ್ಲ ನಾನು, ಅದಕ್ಕೆ ನಾನೇ ಮೊದಲೇ ಹಾಕ್ಸ್ಬಿಟ್ಟಿರ್ತೀನಿ. ರೈಡ್ಗೆ ಹೋಗಕ್ಕೆ ಮುಂಚೆ ಪೆಟ್ರೋಲ್ ಇದ್ರೆ ಸರಿ, ರೈಡ್ಗೆ ಹೋಗಕ್ಕೆ ಮುಂಚೆ ಪೆಟ್ರೋಲ್ ಹಾಕ್ಸೋ ನೋಡಬೇಕು. ಎರಡು ದಿವಸ ಬ್ರೋ, ಹಾ ಬ್ಲೂ ಕಲರ್ ಒಂದು ಬಂದ್ಬಿಟ್ಟು ಪಕ್ಕದಲ್ಲಿ ಎದುರಿಸ್ಬಿಟ ಕೈಕಲ್ಲಿ ನೆಲಕ ಬಂದ್ಬಿಡ್ತಾನೆ ನಂಗೆ. ಕೆಲವು ಬುಸಾ ಬೇಕು ಅಂತಾನೆ ರೇವ್ ಮಾಡ್ತಾರೆ ಭಕ್ತಲ್ ಬಂದು. ಓಕೆ ಬಾಯ್ಸ್, ಅಭಿಬ್ರೋ ವಿಂಡ್ ಬ್ಲಾಸ್ಟ್, ಅಭಿಬ್ರೋ ಯಾರ್ದೋ ಹೆಂಟಾರ್ ಕಿಸ್ಕೊಂಡ್ ಬಂದ್ಬಿಟ್ಟು ಆರ್ಸಿ ಕೊಟ್ಬಿಟ್ಟು ಮೋಸ್ಟ್ಲಿ ಬೋರ್ ಆಗೋಯ್ತೇನೆ ಆರ್ಸಿ, ಮತ್ತೆ ಕೇರಳ ಇದೆ ಏನಂತ ಸಮಾಚಾರ. ಯಾಕೆ ಬ್ರೋ ಆರ್ಸಿ ಬೋರ್ ಆಯ್ತಾ? ರಾಕೆಟ್ ಹೋಗ್ತೈತೆ, ಫ್ಯೂಲ್ ಹಾಕ್ಸ್ಕೊಂಡು ಬರಲಿ ರೀ. ನನ್ನ ಲೈದ್ದೆ ಫ್ಯೂಲು ಅರ್ಧ ಟ್ಯಾಂಕು, 77 ಕಿಲೋಮೀಟರ್ ಬಂದಿರೋದು ಖಾಲಿ ವೇಸ್ಟ್ ಆಗಿದೆ. 400 ರೂಪಾಯಿ ಮೇಲೆ ಪೆಟ್ರೋಲು. ಅಭಿಬ್ರೋ ಏನಕ್ಕೆ ಎಂಟರ್ ತೊಗೊಂಡ್ರೆ ಗೊತ್ತಾಗ್ತಾ ನನಗಿನ್ನು ಆರ್ಸಿ ಬೋರ್ ಹಾಕ್ಬಿಟ್ಟು ಅಲ್ಲೇ ಸ್ವಾಪ್ ಮಾಡ್ಬಿಟ್ರ ಅಂತ ರೈಡಲ್ಲೇ. ಪರವಾಗಿಲ್ಲ, ಅದನ್ನ ನೀವು ಕ್ಯಾಮ್ರಾ ನೋಡಿ. ಓಕೆ ಬಾಯ್ಸ್, ಎಂಟಾರ್ಕ್ ಒರಿಜಿನ್ ಫ್ಲ್ಯಾಶ್ ಕೆ ಟಿ ಎಮ್ಮು ನನ್ನ ಡೊಮೆ ಎಮ್ ಟಿ. ಇಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೂಪರ್ ಬೈಕ್ ಬರುತ್ತೆ ಅಂತ. ಸೂಪರ್ ಬೈಕ್ ಬರಲ್ಲ, ಅವರು ಬ್ಲಾಗ್ ಮಾಡ್ತವ್ರೆ, ಸೊ ನಾವು ಓಡುಮ ಇಲ್ಲಿ. ಈಗ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೆಚ್ಕೊಂಬಂದಿರೋದು ಇಲ್ಲಿಂದ ಆಚೆಗೆ, ಐ ಹೋಗು ಈ ಗ್ಲೌಸ್ ಹಾಕೊಂಬಿಟ್ರೆ ಗೊತ್ತಾಗಲ್ಲ. ಇಲ್ಲಿಂದ ಆಚೆಗೆ ನಾವು ನೋಡುವ ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗ್ತೀವಿ, ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಓಕೆ ಬಾಯ್.